ನಮಸ್ಕಾರ ವೀಕ್ಷಕರೇ, ನಮ್ಮನೆ ಭೋಜನ ಚಾನಲ್ಗೆ ಸ್ವಾಗತ. ಇಂದಿನ ರೆಸಿಪಿ ಬಂದು ಚಿಕನ್ ಹೈದರಾಬಾದಿ ದಮ್ ಬಿರಿಯಾನಿ. ಇದಕ್ಕೆ 3/4 kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಉಪ್ಪು, 1/2 ಸ್ಪೂನ್ ಅರಶಿನ ಪುಡಿ, 2 ಸ್ಪೂನ್ ಅಚ್ಚಕಾರದ ಪುಡಿ, 2 ಸ್ಪೂನ್ ಅಚ್ಚಕಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಜೀರಿಗೆ 1 ಸ್ಪೂನು, ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇವಾಗ 1/4 ಹಸಿಮೆಣಸಿನ್ಕಾಯಿನ ಸೀಳ್ಬಿಟ್ಟು ಹಾಕ್ಕೊತಾ ಇದ್ದೀನಿ. 1 ಹಿಡಿಯಷ್ಟು ಪುದೀನ ಸೊಪ್ಪು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಈಗ ಫ್ರೈಡ್ ಆನಿಯನ್ಸ್ನ ಹಾಕ್ಕೊತಾ ಇದ್ದೀನಿ. ಈ ಬಿರಿಯಾನಿಗೆ ಇದೇ ರುಚಿ ಕೊಡೋದು. ಇವಾಗ 1/2 ಬೌಲಷ್ಟು ಎಣ್ಣೆನ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಮಸಾಲೆ ಪದಾರ್ಥಗಳು ಇದರಲ್ಲಿ ನೀಟಾಗಿ ಮಿಕ್ಸ್ ಮಾಡಬೇಕು. ಮಾಡಿಬಿಟ್ಟು 1-10 ನಿಮಿಷ ಬಿಡಬೇಕು, ನೀಟಾಗಿ ಕಲಸಿಟ್ಬಿಡಬೇಕು. 10 ನಿಮಿಷ ಆದ ನಂತರ ಇದಕ್ಕೆ 1 ಕಪ್ಪಷ್ಟು ಮೊಸರನ್ನ ಸೇರಿಸ್ಬೇಕು. ಈಗ ಮತ್ತೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕು. ಇದನ್ನು ಈಗ 1 ಅವರು ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ. ಮ್ಯಾರಿನೇಟ್ ಆದಷ್ಟು ಬಿರಿಯಾನಿ ಚೆನ್ನಾಗಿರುತ್ತೆ. ಈಗ ರೈಸ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಇದಕ್ಕೆ ಜೀರಿಗೆ, ಚಕ್ಕೆ, ಲವಂಗ, ಅನಾನಸು, ಪಲಾವ್ ಎಲೆ ಇಷ್ಟನ್ನು ಹಾಕಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಎಲ್ಲ ಮಿಕ್ಸ್ ಮಾಡಿಕೊಂಡು ನೀರನ್ನು ಕುದಿಸ್ಕೊಳ್ಳೋಣ. ಕುದಿತಾ ಇದೆ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈಗ ತೊಳೆದಿಟ್ಕೊಂಡಿರುವಂಥ 500 ಗ್ರಾಮಷ್ಟು ಬಾಸ್ಮತಿ ರೈಸನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಈ ರೀತಿ 75% ಆಗುವಷ್ಟು ಬೇಯಿಸ್ಕೊಳ್ಳೋಣ. ಇವಾಗ ಇದು ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಚಿಕನ್ಗೆ ಸ್ವಲ್ಪ ರೈಸ್ ವಾಟರ್ನ ಹಾಕೋತಾ ಇದ್ದೀನಿ. ಒಲೆ ಹತ್ತಿಸಿಲ್ಲ ಇನ್ನು. ಇವಾಗ ಈ ರೈಸ್ನ ಈ ಚಿಕನ್ಗೆ ಸೇರಿಸ್ಕೊಂಬಿಡೋಣ. 75% ಕುಕ್ ಆದರೆ ಸಾಕು, ಲೇಯರಾಗಿ ಇದ್ರ ಮೇಲೆ ಹಾಕ್ಕೊಂಬಿಡೋಣ. ಚಿಕನ್ ಮೇಲೆ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಫ್ರೈಡ್ ಆನಿಯನ್ಸ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಲೇಯರು ರೈಸ್ ಹಾಕ್ಕೊಳ್ಳೋಣ. ಫ್ರೈಡ್ ಆನಿಯನ್ಸ್ ಹಾಕ್ಕೊಳ್ಳೋಣ ಇನ್ನೊಂದು ಲೇಯರು, ಮತ್ತು ಕೊತ್ತಂಬರಿ, ಪುದೀನ ಸೊಪ್ಪು, ಕೊನೆಯಲ್ಲಿ ಸ್ವಲ್ಪ ತುಪ್ಪ ಹಾಗೂ ತುಪ್ಪ ಸೇರಿಸ್ಕೊಳ್ಳೋಣ. ಕೇಸರಿ ಕಲರ್ನ ಸೇರಿಸ್ಕೊತಾ ಇದ್ದೀನಿ ಬಿರಿಯಾನಿ ಕಲರ್ಗೋಸ್ಕರ. ಇವಾಗ ಇದನ್ನು ದಮ್ ಕಟ್ಟೋಣ. ಅದಕ್ಕೆ ಲಿಡ್ ಕ್ಲೋಸ್ ಮಾಡಿ ಈಗ ಇದನ್ನು ದಮ್ ಕಟ್ಟೋಣ. 15 ಮಿನಿಟ್ಸ್ ಹೈ ಫ್ಲೇಮು, 10 ಮಿನಿಟ್ಸು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಈಗ ಬಿರಿಯಾನಿ ರೆಡಿಯಾಗಿದೆ, ದಮ್ ಬಿರಿಯಾನಿ. ಇವಾಗ ಬಿರಿಯಾನಿ ರೆಡಿಯಾಗಿದೆ, ಚಿಕನ್ ದಮ್ ಬಿರಿಯಾನಿ. ರೈಸ್ ನೀಟಾಗಿ ಕುಕ್ ಆಗಿದೆ, ಬಿಡಿಬಿಡಿಯಾಗಿ ನೀಟಾಗಿ ತೆಕ್ಕೊಳ್ಳೋಣ. ಕೆಳಗಡೆ ಚಿಕನ್ನು ಮಸಾಲೆ ಎರಡು ಸಹ ನೀಟಾಗಿ ಬೆಂದಿದೆ. ಹೋಟೆಲ್ ಸ್ಟೈಲಲ್ಲೇ ನೀಟಾಗಿ ಮನೇಲೇ ಮಾಡ್ಕೋಬೋದು ಬಿರಿಯಾನಿನ, ಈಸಿ ಮೆಥಡ್ ಸಹ. ಇವಾಗ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನೀಟಾಗಿ ಬಂದಿದೆ ಬಿರಿಯಾನಿ. ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಕಮೆಂಟ್ ಮೂಲಕ ರೆಸಿಪಿ ಯಾವ ರೀತಿ ಇತ್ತು ಅಂತ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.